ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತೊಂದು ಯಾವುದೇ ಒಂದು ಕನ್ನಡ ತುಳು ವೀಡಿಯೋ ಮಾಡ್ತಿಲ್ಲ, ಓಕೆನಾ? ಪ್ರತಿನಿತ್ಯ ನಾನು ಕನ್ನಡ ತುಳು ವೀಡಿಯೋ ಮಾಡ್ತಿದ್ದೆ, ಇವತ್ತು ಕನ್ನಡ ತುಳು ವೀಡಿಯೋ ಮಾಡ್ತಿಲ್ಲ. ಅದಕ್ಕೊಂದು ಕಾರಣ ಇದೆ. ಇವತ್ತಂತೂ ಕನ್ನಡ ತುಳು ವೀಡಿಯೋ ಬರಲ್ಲ. ನಾಳೆಯಿಂದ ಕನ್ನಡ ತುಳು ವೀಡಿಯೋ ಬರಬೇಕಂದ್ರೆ ನಿಮ್ಮ ಕಮೆಂಟ್ ಮೇಲೆಗೆ ನನ್ನ ಕನ್ನಡ ತುಳು ವೀಡಿಯೋ ಬರುತ್ತೆ. ಇಲ್ಲಾಂದರೆ ನಾಳೆಯಿಂದ ಇನ್ಯಾವತ್ತು ಕನ್ನಡ ತುಳು ವೀಡಿಯೋ ಮಾಡಲ್ಲ. ಮೊನ್ನೊಂದು ಕಮೆಂಟ್ ಬಂದಿತ್ತು, ಅಂದರೆ ಕನ್ನಡ ತುಳು ವೀಡಿಯೋ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ನೋಡಿದಾಗ ನಾನು ಕನ್ನಡ ತುಳು ವೀಡಿಯೋ ಮಾಡೋದು ಅವರಿಗೆ ಇಷ್ಟ ಇಲ್ಲ ಈ ಥರ ಅನಿಸಿತು. ಹಾಗಾಗಿ ನಾನು ಈ ವೀಡಿಯೋ ಮಾಡ್ತಿದ್ದೀನಿ. ನಿನ್ನೆ ವೀಡಿಯೋದಲ್ಲೂ ಹೇಳಿದ್ದೆ, ಅದರಲ್ಲಿ ಟೈಪಿಂಗಲ್ಲಿ ನಾನು ಮಾಡಿದ್ದೆ ನಾಳೆ ವೀಡಿಯೋ ಎಲ್ಲರೂ ನೋಡಿ ಅಂತ. ಯಾರೆಲ್ಲ ನೋಡ್ತೀರಂತ ಗೊತ್ತಿಲ್ಲ. ನಾನು ಹೇಳೋದೊಂದೇ, ನಾಳೆಯಿಂದ ನಾನು ಕನ್ನಡ ತುಳು ವೀಡಿಯೋ ಮಾಡಬೇಕಾ ಬೇಡ ಅಂತ ಕಮೆಂಟಲ್ಲಿ ನೀವು ತಿಳಿಸಿ, ಓಕೆನಾ? ನನ್ನ ಕನ್ನಡ ತುಳು ವೀಡಿಯೋ ನಿಮಗೆ ಇಷ್ಟ ಆಗುತ್ತಾ ಇಲ್ಲಂತ ನನಗೆ ಗೊತ್ತಿಲ್ಲ, ನಿಮ್ಮ ಕಮೆಂಟ್ ಮೇಲೆಗೆ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಕನ್ನಡ ತುಳು ವೀಡಿಯೋ ಮಾಡಬೇಕಾ ಬೇಡ ಅಂತ ಕಮೆಂಟಲ್ಲಿ ಹೇಳಿ, ಅವಾಗ ನಂಗೆ ಗೊತ್ತಾಗುತ್ತೆ. ಯಾರದೇ ಒಬ್ಬರದ್ದು ಕಮೆಂಟ್ ಬಂದಿಲ್ಲ ಅಂದರು ನಾನು ನಾಳೆಯಿಂದ ಕನ್ನಡ ತುಳು ವೀಡಿಯೋ ಮಾಡಲ್ಲ, ಓಕೆನಾ? ಬೇರೆ ಏನಾದರೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಾನು ಕನ್ನಡ ತುಳು ವೀಡಿಯೋ ಯಾಕೆ ಮಾಡ್ತೀನಂದರೆ, ನಾವು ದಿನನಿತ್ಯ ಏನು ಮಾತಾಡ್ತೀವಿ ತುಳುವಲ್ಲಿ ಅದು ಕನ್ನಡದವ್ರಿಗೆ ಗೊತ್ತಾಗಬೇಕಂತ ಆ ರೀತಿ ನಾನು ಕನ್ನಡ ತುಳು ಲ್ಯಾಂಗ್ವೇಜ್ ಮಾಡುವಂಥದ್ದು, ಓಕೆನಾ? ಇದರಲ್ಲಿ ಯಾರಿಗೂ ಬೇಜಾರಾಗುವಂಥದ್ದು ಯಾವುದೂ ಮಾತಾಡಿಲ್ಲ ನಾನು. ನನಗೆ ಆ ರೇಂಜಿಗೆ ಒಂದು ಕಮೆಂಟ್ ಬಂದಿತ್ತು, ಅಂದರೆ ಸಂಬಂಧನೇ ಇಲ್ಲ, ಆ ಕಮೆಂಟಿಗೆ ಸಂಬಂಧನೇ ಇಲ್ಲ. ಮೊನ್ನೆ ನಾನು ಹೇಳಿದ್ದೊಂದು ವಿಡಿಯೋದಲ್ಲಿ ನಾನು ಮಾತಾಡುವಂಥದ್ದು ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಕಮೆಂಟಲ್ಲಿ ಹೇಳಿ ಅಂತ. ಈ ಕಮೆಂಟಲ್ಲಿ ಅದು ಏನಿಲ್ಲ, ಸುಮ್ಮನೆ ಅದೇನೇನೋ ಟೈಪ್ ಮಾಡಿ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆ ಕಮೆಂಟ್ ನನಗೇನು ಬೇಜಾರು ಮಾಡಲ್ಲ, ಓಕೆನಾ? ನಾನು ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರೆಲ್ಲ ಯೂಟ್ಯೂಬರ್ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಅದರ ನಂತರ ನಾನು ಯೂಟ್ಯೂಬ್ಗೆ ಬಂದಿರುವಂಥದ್ದು, ಅವರಿಗೆ ಬಂದಂಥ ಕಮೆಂಟ್ ನೋಡಿದರೆ ನನಗಿದೇನು ದೊಡ್ಡ ವಿಷಯನಲ್ಲ. ಆದರೆ ನಿಮ್ಮ ಕಮೆಂಟ್ ನನಗೆ ಬೇಕಾಗುತ್ತೆ, ಓಕೆನಾ? ಇವತ್ತು ಕನ್ನಡ ತುಳು ವೀಡಿಯೋ ಮಾಡ್ತಿಲ್ಲ. ಇವತ್ತು ಇದೇ ವೀಡಿಯೋನೂ ನಾನು ಅದೇ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಯಾರ್ದೆಲ್ಲ ಕಮೆಂಟ್ ಬರುತ್ತೆ ಅಂತ. ಕಮೆಂಟ್ ಬಂದರೆ ನಾಳೆಯಿಂದ ಕನ್ನಡ ತುಳು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ವೀಡಿಯೋ ಮಾಡ್ತಾ ಇರ್ತೀನಿ, ಓಕೆನಾ? ಎಲ್ರಿಗೂ ಥ್ಯಾಂಕ್ ಯು.